ಸೊ ಚಿತ್ರದ ಬಗ್ಗೆ ಉಪೇಂದ್ರ ಅವರೇ ಫಸ್ಟ್ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಒಂಚೂರು ಲ್ಯಾಂಗ್ವೇಜ್ ಇದರಿಂದ ಅವ್ರು ಹೇಳ್ತಾರೆ ಬರೋಬ್ರೆ. ಗೊತ್ತಿಲ್ಲ ನೀವು ಸ್ವಲ್ಪ ಸ್ವಲ್ಪ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನೋಡಿ, ಸಿಂಬಾಲಿಕ್ ಆಗಿ ಇವತ್ತು ಲೇಟ್ ಆಗಿದೆ, ಸಿನಿಮಾನು ಲೇಟ್ ಆಗಿದೆ. ಸೊ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋ ಒಂದು ಡೈಲಾಗ್ ಇದೆಯಲ್ಲ, ಆತರ ಇವ್ರ ಗೆಟಪ್ಪೇ ಚೇಂಜ್ ಆಗ್ಬಿಟ್ಟಿದೆ, ವೇದಿಕಾ ಗೆಟಪ್ಪು ಚೇಂಜ್ ಆಗ್ಬಿಟ್ಟಿದೆ. ಬಟ್ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ದಟ್ ಈಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ನೋಬಡಿ ಈಸ್ ಟೆಲ್ಲಿಂಗ್ ದಟ್, ದಟ್ಸ್ ವೈ ಅವ್ರು ಹೊರಗಡೆ ನಮ್ಮನ್ನು ಹೋಗ್ಬಿಡ್ತಾರೆ. ಒಂದು ಭಾಳ ಒಂದು ನಿಜ ಹೇಳ್ಬೇಕಾದ್ರೆ, ನೀವೆಲ್ಲ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನಾವು ಹೇಳಬಾರದು, ನಾವು ಮಾಡಿರೋ ಸಿನಿಮಾ ಯಾವತ್ತು ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ನಿಜವಾಗ್ಲೂ ಒಂದು ವಿಭಿನ್ನವಾದಂತ ಪ್ರಯತ್ನ. ನೀವು ಹೋಮ್ ಮಿನಿಸ್ಟರ್ನ ಟೈಟ್ಲ್ ಕೇಳಿ ಥಿಯೇಟರ್ಗೆ ಹೋದ್ರೆ ನೀವೇ ಶಾಕ್ ಆಗ್ತೀರ, ಬೇರೆನೆ ಹೋಮ್ ಮಿನಿಸ್ಟರ್ ಇರ್ತಾರಲ್ಲಿ. ಅದೇ ಒಂದು ಸಸ್ಪೆನ್ಸ್ ಈ ಸಿನಿಮಾದಲ್ಲಿ. ನನಗಿಂತ ನಿಜವಾದ ಹೀರೋ ಅಂತಾನೆ ಹೇಳ್ಬೇಕು ಅವ್ರಿಗೆ, ನನ್ನ ಆಟಾಡಿಸ್ತಾರೆ ಸಿನಿಮಾದಲ್ಲಿ ಅವರು. ಸೂಪರ್ ಕ್ಯಾರೆಕ್ಟರ್, ಸೂಪರ್ ಪರ್ಫಾರ್ಮರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಹ್ಯಾವ್ ಯು ಸೀನ್ ಎನಿ ಕ್ಲಿಪ್ಸ್? ನೋ, ವಾಚ್ ಕಂಪ್ಲೀಟ್ ಮೂವಿ, ಇಟ್ಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ತಾರಾಗಣದಲ್ಲಿ ತುಂಬಾ ಗ್ಲಾಮರಸ್ ಹುಡುಗಿರನ್ನ ಹಾಕ್ಬಿಟ್ಟಿದ್ದಾರೆ ಪ್ರೊಡ್ಯೂಸರ್ ಅವ್ರಿಗೆ. ಗ್ಲಾಮರ್ ಅಂದ್ರೆ ಇಷ್ಟ ಪೂರ್ಣ ಅವ್ರಿಗೆ. ಸೊ ನನ್ ಜೊತೆ ಒಂದ್ 5-6 ಜನ ಆಲ್ರೆಡಿ ಕೆಲವೆಲ್ಲ ಹೀರೋಯಿನ್ಗಳು ಆಗ್ಬಿಟ್ರು ನನ್ ಜೊತೆ ಇದ್ದವರು. ಈಗ ಒಂದು 1-2 ವರ್ಷದಲ್ಲಿ 2-3 ಪಿಕ್ಚರ್ ಮಾಡಿದ್ರು. ತುಂಬಾ ಒಳ್ಳೆ ತಾರಾಗಣದಲ್ಲಿರೋದು. ಮಲೇಷಿಯಾ, ಥಾಯ್ಲೆಂಡ್ ಎರಡು ಕಡೆ ಶೂಟಿಂಗ್ ಮಾಡಿದ್ದಾರೆ. ಅಲ್ಲಿ ಸಾಂಗ್ಸ್ ಸೀನ್ಸ್ ಎಲ್ಲ ಮಾಡಿದ್ದಾರೆ. ಒಂದು ಅದ್ಭುತವಾದಂತ ಒಂದು ಸ್ಕ್ರಿಪ್ಟ್ ಆ ಡೈರೆಕ್ಟರ್ ಬಂದಿಲ್ಲ. ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಕನ್ನಡ ಚಿತ್ರಗಳನ್ನ ನೀವೇ ಪ್ರೋತ್ಸಾಹಿಸಿ ಕಾಪಾಡಬೇಕು. ನಿಮ್ಮ ಪಾತ್ರ ಬಹುಮುಖ್ಯ, ನಿಮಗೋಸ್ಕರನಾರ ನೀವು ಮಾಡ್ಬೇಕು ಪ್ರಜಾಕೀರ್ತನ. ಗೊತ್ತಲ್ಲ, ಕರೋನಾದಲ್ಲಿ 2 ವರ್ಷ ಮನೇಲಿ ಕೂತಿದ್ವಲ್ಲ, ಕನ್ನಡ ಚಿತ್ರರಂಗ ಇದ್ರೆ ನಾವೆಲ್ಲ ಇರ್ತೀವಿ, ಇದೇ ತರ ಸೇರ್ತಾ ಇರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಪ್ರೊಡ್ಯೂಸರ್ಗೆ, ಎಲ್ಲರಿಗೂ ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಟರ್ ಅವರು ಮಾತಾಡ್ತಾರೆ ಇವಾಗ. ಸಪೋರ್ಟಿಂಗ್ ಅಂಡ್ ಗಿವಿಂಗ್ ಹ್ಯೂಜ್ ಸಪೋರ್ಟ್ ಟು ಪ್ರಮೋಟ್ ದ ಫಿಲಿಂ ಅಂಡ್ ಥ್ಯಾಂಕ್ ಯು ವೆರಿ ಮಚ್, ಎಸ್ಪೆಷಲಿ ಉಪೇಂದ್ರ ಸರ್ ಹೂ ಇಸ್ ಸಪೋರ್ಟಿಂಗ್ ಅಸ್ ಫ್ರಮ್ ಬಿಗಿನಿಂಗ್ ಅಂಡ್ ವೇದಿಕಾ ಹೂ ಆರ್ ಸಪೋರ್ಟಿಂಗ್ ಅಸ್ ಕಂಟಿನ್ಯೂಸ್ಲಿ ಇನ್ ದಿ ಎಂಟೈರ್ ಪ್ರಾಸೆಸ್. ಸೊ ವೆರಿ ಎಸ್ಪೆಷಲಿ ಉಪೇಂದ್ರ ಸರ್, ಹೀ ಈಸ್ ವೆರಿ ಪೇಷಿಯಂಟ್ ಅಂಡ್ ಹಿ ಹಸ್ ಗಿವನ್ ಲಾಟ್ ಆಫ್ ಸಪೋರ್ಟ್ ಅಂಡ್ ಈಸ್ ಡೂಯಿಂಗ್ ದಟ್ ಕಂಟಿನ್ಯೂಸ್ಲಿ. ಅಂಡ್ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಫ್ರಮ್ ಆಲ್ ಆಫ್ ಯು ದಟ್ ಯು ಪ್ರಮೋಟ್ ಅವರ್ ಮೂವಿ ವೆರಿ ವೆಲ್ ಅಂಡ್ ಗಿವ್ ಅಸ್ ವೆರಿ ಬಿಗ್ ಸಪೋರ್ಟ್ ಟು ಕ್ರಿಯೇಟ್ ಎ ಹ್ಯೂಜ್ ಸಕ್ಸೆಸ್ ಆನ್ ದಿಸ್. ಥ್ಯಾಂಕ್ ಯು. ತುಂಬಾ ಚಲೋ ಅನ್ಸಾಗ್ತದೆ, ಯಾಕಂದ್ರೆ ನಿಮ್ ಜೊತೆ ಇಷ್ಟ ಮಂತ್ಸ್ ಆದ್ಮೇಲೆ ಮೀಟ್ ಮಾಡಾಕ್ತಿದ್ದೀನಿ. ಸೊ ಇಟ್ಸ್ ಗುಡ್ ಟು ಸಿ ಆಲ್ ಆಫ್ ಯು ಅಂಡ್ ಟು ಮೀಟ್ ಆಲ್ ಮೈ ಟೀಮ್ ಮೆಂಬರ್ಸ್. ಹೋಮ್ ಮಿನಿಸ್ಟರ್ ಅಂದ್ರೆ ನನಗೆ ತುಂಬಾ ಒಂದು ಸ್ಪೆಷಲ್ ಫಿಲ್ಮ್ ಇದೆ, ಬಿಕಾಸ್ ಯು ನೋ ಆಫ್ ದ ಟೀಮ್, ಎಸ್ಪೆಷಲಿ ದ ಪೀಪಲ್. ದ ಪೀಪಲ್ ಆರ್ ಹೂ ಮೇಕ್ ಅ ಮೂವಿ ಅಂಡ್ ಮೋರ್ ದೆನ್ ಎನಿಥಿಂಗ್ ಇಟ್ಸ್ ಯು ನೋ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನಾನು ತುಂಬ ವ್ಯಾಲ್ಯೂ ಮಾಡ್ತಿದ್ದೀನಿ. ಸೊ ಇಟ್ಸ್ ಗ್ರೇಟ್ ಟು ಮೀಟ್ ವಂಡರ್ಫುಲ್ ಪೀಪಲ್ ಅಂಡ್ ವರ್ಕ್ ವಿತ್ ದೆಮ್ ಅಂಡ್ ಹ್ಯಾವ್ ಅ ವೆರಿ ವೆರಿ ಕಂಫರ್ಟಬಲ್ ವರ್ಕಿಂಗ್ ರಿಲೇಷನ್ಶಿಪ್. ಹೋಮ್ ಮಿನಿಸ್ಟರ್ನಲ್ಲಿ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಅದರಲ್ಲಿ ಪರ್ಫಾರ್ಮೆನ್ಸಸ್ ಮೇನ್ ಹೈಲೈಟ್ ಆಗಿದ್ದಾವೆ. ಅಂಡ್ ದಟ್ಸ್ ಬಿಕಾಸ್ ಉಪೇಂದ್ರ ಸರ್ ಯುನೋ ಇದಾರೆ ಫಿಲ್ಮ್ನಲ್ಲಿ, ಸೊ ಐ ಹ್ಯಾವ್ ಟು ಡೂ ವೆಲ್. ದೇರ್ ಇಸ್ ನೋ ವೇ ಔಟ್, ಯಾಕಂದ್ರೆ ನನ್ನ ಡ್ರೀಮ್ ಇತ್ತು ಸರ್ ಜೊತೆ ಕೆಲಸ ಮಾಡ್ಬೇಕಂತ. ಅಂಡ್ ಫೈನಲಿ ಅದು ನಂಗೆ ಸಿಕ್ತು ಆಪರ್ಚುನಿಟಿ. ಅಂಡ್ ಆಬ್ವಿಯಸ್ಲಿ ಇಂಥ ಆಪರ್ಚುನಿಟಿ ಬಂದಾಗ ಕ್ಯಾಶುವಲಿ ತಗೋಕ್ ಪಾಸಿಬಲ್ ಇಲ್ಲ. ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡೋದು ಏನೋ ಟೈಮ್ನಲ್ಲಿ ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್, ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್ ಅಂಡ್ ಯು ನೋ ಮೇಕ್ ಶೋರ್ ದಟ್ ಹಿ ಡಸಂಟ್ ರಿಗ್ರೆಟ್ ದ ಡಿಸಿಷನ್ ಆಫ್ ಕಾಸ್ಟಿಂಗ್ ಮೀ. ಅಂಡ್ ಯಾ ಯು ನೋ ಎಲ್ಲರ ಪರ್ಫಾರ್ಮೆನ್ಸ್ ನೋಡಿದ್ರೆ ಸರ್ ಪರ್ಫಾರ್ಮೆನ್ಸ್ ಐ ಥಿಂಕ್ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸಮಥಿಂಗ್ ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಫಾರ್ ದಿ ಆಡಿಯನ್ಸ್. ತುಂಬ ಒಂದು ಯುನೀಕ್ ಆಗಿದೆ ರೋಲ್ ಸರ್ದು ಫಿಲ್ಮ್ನಲ್ಲಿ. ಅಂಡ್ ಆಫ್ಟರ್ ಶಿವಲಿಂಗ ಐ ಥಿಂಕ್ ಇವನ್ ಐ ಹ್ಯಾವ್ ಗಾಟ್ ತುಂಬಾ ಯುನೋ ಸಂತೋಷ ಆಗ್ತಾ ಇದೆ, ಬಿಕಾಸ್ ಟು ಗೆಟ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಇಸ್ ವೆರಿ
you know, very few of them come in your way. So I'm glad my team members thought that I could pull off this role. And director Shri Hari Nenu sir as well. He's not here today, but you know, he's with us here in spirit, and we really miss him here. But the credit goes to him for bringing such a good story to us. And you know, tumba santosha aagtade that finally now audience will get to watch Home Minister. And it is something which I don't want to keep on talking about. Yakandre ellaru heltare, you know, our film is very unique and tumba interesting story ide. But after watching the film, the audience you know, realize martare that it is truly a very very unique script, and it is very entertaining, and it has got all the elements to be a huge success. My producer character, okay, ನಿಮ್ ರೋಲ್ ನೇ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಡಾನ್ಸ್ ಅಲ್ಲ, ರಿಪೋರ್ಟಿಂಗ್ ರೋಲ್ ಮಾಡ್ತಾ ಇದ್ದೀನಿ. ಸೊ ಐ ನೋ ಹೌ ಟಫ್ ಇಟ್ ಇಸ್ ಫಾರ್ ಆಲ್ ಆಫ್ ಯು. ಎಲ್ಲ ಪ್ಲೇಸಸ್ ನಲ್ಲಿ ಯು ನೋ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಅಟ್ ದ ರೈಟ್ ಟೈಮ್. ಸೊ ಇಟ್ ಈಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ರೋಲ್. ಐ ಹೋಪ್ ನೀವೇ ನಂದ್ ದೊಡ್ಡ ಕ್ರಿಟಿಕ್ಸ್ ಈ ಫಿಲ್ಮ್ಗೋಸ್ಕರ, ಯಾಕಂದ್ರೆ ನಿಮಗೂ ಗುಡ್ ಅನ್ನಿಸ್ತಂದ್ರೆ ಐ ಆಮ್ ಹ್ಯಾಪಿ ಬಿಕಾಸ್ ಯು ನೋ ಐ ಆಮ್ ಪೋರ್ಟ್ರೇಯಿಂಗ್ ಯೋರ್ ಪ್ರೊಫೆಷನ್ ಇನ್ ದ ಫಿಲ್ಮ್. ಸೊ ಐ ಹೋಪ್ ದಟ್ ಆಲ್ ಆಫ್ ಯು ವಿಲ್ ಸಪೋರ್ಟ್. ಆ್ಯಂಡ್ ಕನ್ನಡ ಮೀಡಿಯಾಗೆ ತುಂಬ ಥ್ಯಾಂಕ್ಸ್. ಆಲ್ಸೋ ಟು ಮೈ ಪ್ರೊಡ್ಯೂಸರ್ ಪೂರ್ಣ ಸರ್, ಹೂ ಹ್ಯಾಸ್ ಬಿನ್ ಸೋ ಪೇಷಂಟ್ ಆ್ಯಂಡ್ ಸೋ ಯು ನೋ ಹಿ ಹ್ಯಾಸ್ ಬಿನ್ throughout the making of the film. He has been a big support. It's his baby. So I would like to wish him a huge success, especially. And my entire team members, whoever is not here, Sadhu Kokila sir illa ille. And there is Avinash sir and Suman Ranganathan and tumba artist idare. So yeah, I'm happy to be here with all of you, and thank you so much again.